ಗೈಸ್ ಇನ್ನೊಂದು ಕ್ವಶನ್ ಇದೆ ನಿಮ್ ಸ್ನೇಹಿತರು ಕಲ್ಸ ನಿಮ್ಮ ಸ್ನೇಹಿತರು ಕಲ್ಸಿರೋದು ಇದು ಇದು ಕೂಡ ಐಎಲ್ಇಎ 16 ಅಲ್ಲೇ ಇರುತ್ತೆ ಸ್ಕಂದಾ ಲಿಮಿಟೆಡ್ ಸೆಟ್ ಅಪ್ ಎ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ನಿಯರ್ ಇಂಡಸ್ಟ್ರಿಯಲ್ ಏರಿಯಾ ದಿ ಪ್ರೈಸ್ ಪೇಡ್ ಫಾರ್ ಫರ್ದರ್ ಎಕ್ವಿಪ್ಮೆಂಟ್ ಈಸ್ 2,50,000 ಇನ್ಕ್ಲೂಡಿಂಗ್ ವ್ಯಾಟ್ ಅಂತ ಹೇಳಿದಾನೆ ಜಿಎಸ್ಟಿ ಅಂತ ಅನ್ಕೋಣ 50,000 ರುಪೀಸ್ ಸೊ ಟೋಟಲ್ ಆಗಿ 2,50,000 ರುಪೀಸ್ ಇನ್ಕ್ಲೂಡಿಂಗ್ ವ್ಯಾಟ್ ಅಂತ ಹೇಳಿದ್ರೆ The cost of the asset is only 2 lakh rupees and GST will be 50,000 rupees. including VAT 50,000. credit basis. On credit basis, the finance equipment the company VAT 50,000 rupees on credit basis. To finance equipment, the company took bank loan of 50,000 rupees at an interest rate of 14.5% per annum. Okay, and customs duty 5,000 rupees, installation expenses 5,000, and 1,000 will be incurred on all cleaning and spare parts after equipment was put into use. Calculate original cost of the asset. ಈ ಕ್ವಶನ್ ಅಲ್ಲಿ ಏನಂತದ್ದು ಏನು ಹೊಸದೇನು ಇಲ್ಲ ಆದ್ರೆ ನಾನು ಹೇಳಬೇಕಾಗಿರೋದು ಒಂದು ತುಂಬಾ ಒಳ್ಳೆ ಪಾಯಿಂಟ್ ಇದೆ ಏನಂತ ಹೇಳ್ತೀನಿ ಓಕೆನಾ ಫಸ್ಟ್ ಪರ್ಚೇಸ್ ಪ್ರೈಸ್ ಪರ್ಚೇಸ್ ಪ್ರೈಸ್ ಇನ್ಕ್ಲೂಡಿಂಗ್ ವ್ಯಾಟ್ ಅಂತ ಹೇಳ ಇನ್ಕ್ಲೂಡಿಂಗ್ ಜಿಎಸ್ಟಿ ಅಥವಾ ವ್ಯಾಟ್ ಓಕೆನಾ ಎಷ್ಟಿದೆ ಅಂದ್ರೆ 2,50,000 ರುಪೀಸ್ ಅನ್ಕೋಣ ನೋಡಿ ಏನು ಕ್ವಶನ್ ಅಲ್ಲಿ ಏನು ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ ಈ ಜಿಎಸ್ಟಿ ಅವನಿಗೆ ಕ್ರೆಡಿಟ್ ಆಗಿ ವಾಪಸ್ ಬರ್ತಾ ಇದೆ ಅಂತ ಏನು ಹೇಳಿಲ್ಲ ಅಂದ್ರೆ ಅವನಿಗೆ ಕ್ರೆಡಿಟ್ ಆಗಿ ಬರ್ತಾ ಇಲ್ಲ ಅಂತ ಅರ್ಥ ಓಕೆನಾ ಈಸ್ ನಾಟ್ ಗೆಟಿಂಗ್ ಎನಿ ಜಿಎಸ್ಟಿ ಆಸ್ ಎ ಕ್ರೆಡಿಟ್ ಮತ್ತೆ ವಾಪಸ್ ಬರ್ತಾ ಇಲ್ಲ ಸೊ ಹಾಗಾದ್ರೆ ನಾವು ಜಿಎಸ್ಟಿ ಅನ್ನ ಮೈನಸ್ ಮಾಡೋ ಹಾಗೆ ಇಲ್ಲ ಸೊ ಇದಕ್ಕೆ ಇನ್ನ ಏನೇನು ಎಕ್ಸ್ಪೆನ್ಸಸ್ ಆಗಿದೆಯಂತೆ ಅಂದ್ರೆ ಇನ್ಸಿಡೆಂಟಲ್ ಎಕ್ಸ್ಪೆನ್ಸಸ್ ಯಾವ ಯಾವ ಎಕ್ಸ್ಪೆನ್ಸಸ್ ಅಂದ್ರೆ ಇಲ್ಲಿ ಈ ಮೆಷಿನ್ ತಗೊಳ್ಳೋದಕ್ಕೆ ಪ್ಲಾಂಟ್ ತಗೊಳ್ಳೋಕೆ ಬ್ಯಾಂಕ್ ಅಲ್ಲಿ ಸಾಲ ಮಾಡಿದಂತೆ 14.5% ಏನ್ ತಗೊಳ್ತಾ ಇದ್ದಾನಂತೆ ಇಂಟ್ರೆಸ್ಟ್ ಕಟ್ತಾ ಇದ್ದಾನೆ ಯಾವುದೇ ಕಾರಣಕ್ಕೂ ಅಂತ ಇಂಟ್ರೆಸ್ಟ್ ಆನ್ ಲೋನ್ ಬಾರೋಡ್ ಫಾರ್ ಪರ್ಚೇಸಿಂಗ್ ಪಿಪಿಇ ಶುಡ್ ನಾಟ್ ಇನ್ಕ್ಲೂಡ್ ಇನ್ ಟು ದ ಪರ್ಚೇಸ್ ಪ್ರೈಸ್ ದ ಪಿಪಿ ಅಂಡರ್ಸ್ಟೂಡ್ ಬಟ್ ವಾಟ್ ಆರ್ ದಿ ಇನ್ಸಿಡೆಂಟಲ್ ಚಾರ್ಜಸ್ ಈಸ್ ಫ್ರೈಟ್ ಈಸ್ ಹೌ ಮಚ್ ಫ್ರೈಟ್ ಈಸ್ ಫ್ರೈಟ್ 6,000 ಅಂಡ್ ಕಸ್ಟಮ್ಸ್ ಡ್ಯೂಟಿ ಈಸ್ 5,000 and installation expenses 1,000 so total 12,000 rupees minus maadi alge yen bandu cost of ppe is 2,38,000 ಇಲ್ಲಿ ಬೇಕಾದ್ರೆ ಒಂದು ನೋಟ್ ಅನ್ನ ಕೊಡಿ ಏನಂತ ಕೊಡ್ತಿರೋ ನೋಟ್ ಗೊತ್ತಾ ದಿ ವ್ಯಾಟ್ ಆರ್ ಜಿಎಸ್ಟಿ ಪೇಯ್ಡ್ ಆರ್ ಪೇಯ್ಡ್ ವಿಲ್ ನಾಟ್ ಬಿ ಗೆಟ್ ಆಸ್ ಎ ಕ್ರೆಡಿಟ್ ಅಂತ ಒಂದು ಬರ್ತೀವಿ ಎರಡನೇ ನೋಟ್ ಏನಂತ ಬರೀತಿರ ಗೊತ್ತಾ ದಿ ಕ್ಲೀನಿಂಗ್ ಚಾರ್ಜಸ್ ಆಫ್ ಸ್ಪೇರ್ ಪಾರ್ಟ್ಸ್ ಆಫ್ಟರ್ ಓಕೆ ಇನ್ಸ್ಟಾಲೇಷನ್ ಆಫ್ ದ ಮಷೀನ್ ಪುಟ್ ಇನ್ ಟು ಯೂಸ್ ಕೆನಾಟ್ ಬಿ ಟೇಕನ್ ಆಸ್ ಎ ಇನ್ಸಿಡೆಂಟಲ್ ಎಕ್ಸ್ಪೆನ್ಸಸ್ ಅಂತ ಬರೆದ್ರೆ ನಿಮಗೆ 100% 7 ಮಾರ್ಕ್ಸ್ ಆಗ್ಲಿ 6 ಮಾರ್ಕ್ಸ್ ಆಗ್ಲಿ ಗ್ಯಾರಂಟಿ ಆಗಿ ಬರುತ್ತೆ ಅದಂತೂ ಗ್ಯಾರಂಟಿ ಓಕೆನಾ ಕಾಪಿ ಮಾಡಿ